ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ನೈಲ್ಸ್ಗಳನ್ನು ಯಾವ ರೀತಿ ಬೆಳೆಸ್ಬೇಕು, ಅದನ್ನು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಇವತ್ತಿನ ನನ್ನ ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೆ ನೈಲ್ ಪಾಲಿಶ್ ಹ್ಯಾಕ್ಸ್ಗಳನ್ನ ಕೂಡ ಇವತ್ತು ನಾನು ನನ್ನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಕೂಡ ಪ್ರೆಸ್ ಮಾಡಿ, ಇದರಿಂದ ನನ್ನ ವೀಡಿಯೋಸ್ಗಳು ಬಂದರೆ ನೀವು ತಕ್ಷಣ ನೋಡ್ಬೋದು. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಕೂಡ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ನೈಲ್ಸ್ ಬೆಳೆಸೋದು ತುಂಬಾ ಇಷ್ಟಪಡ್ತಾರೆ. ಹಾಗೆ ಒಳ್ಳೊಳ್ಳೆ ನೈಲ್ ಪಾಲಿಶ್ಗಳನ್ನು ಹಾಕಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ. ಅದನ್ನು ಯಾವ ರೀತಿ ನಾವು ಬೆಳೆಸ್ಬೇಕು, ಹೇಗೆ ನಾವು ಕೇರ್ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಬನ್ನಿ, ಫ್ರೆಂಡ್ಸ್, ಇವಾಗ ನೈಲ್ಸನ್ನ ಯಾವ ರೀತಿ ನಾವು ಕೇರ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನೋಡೋಣ. ಮತ್ತು ನೈಲ್ಸ್ಗಳು ನಾವು ಕೆಲಸ ಮಾಡುವಾಗ ಎಲ್ಲ ಕಟ್ಟಾಗ್ಬಿಡುತ್ತೆ, ಮತ್ತು ಇದನ್ನು ರಾತ್ರಿ ಮಲಗುವಾಗ ನಾವು ವ್ಯಾಸ್ಲೆನ್ನ ಸ್ವಲ್ಪ ಹಚ್ಕೋಬೇಕು, ಅಥವಾ ನೀವು ಕೆಲಸ ಮಾಡಿ ಆಗಿ ಫ್ರೀಯಾಗಿ ಕೂತಿರುವಾಗ ಸ್ವಲ್ಪ ವ್ಯಾಸ್ಲೆನ್ ಕೂಡ ಅಪ್ಲೈ ಮಾಡ್ಕೋಬೋದು. ಸ್ವಲ್ಪ ವ್ಯಾಸ್ಲೆನ್ ತಗೊಳ್ಳಿ. ನೆಕ್ಸ್ಟು ನಮ್ಮ ಕ್ಯೂಟಿಕಲ್ಸ್ಗೆ ಅಪ್ಲೈ ಮಾಡಬೇಕು. ಸೊ ಈ ಥರ ಹಚ್ಚಿ, ನಿಮ್ಮದು ಎಲ್ಲ ಕೆಲಸ ಮುಗಿದ್ಮೇಲೆ ಸ್ವಲ್ಪ ಈ ಥರ ಹಚ್ಚಿ ಮಸಾಜ್ ಮಾಡಿ. ಸೊ ಇದರಿಂದ ನೈಲ್ಸು ಬೇಗ ಕಟ್ಟಾಗಲ್ಲ. ನಾವು ಹೇಗೆ ನಮ್ಮ ಫೇಸ್ ಹಾಗೂ ಹೇರನ್ನು ಕೇರ್ ಮಾಡ್ತೀವೋ ಅದೇ ರೀತಿ ನಮ್ಮ ನೈಲ್ಸ್ಗಳನ್ನು ಕೂಡ ನಾವು ಕೇರ್ ಮಾಡಬೇಕು, ಅಂದರೆ ಲಾಂಗ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಸೊ ನೀವು ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಕೂತಾಗ ಈ ಥರ ಮಾಡ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನೈಲ್ಸ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಸ್ನೇಹಿತರೆ, ಈಗ ಇನ್ನೊಂದು ಹೋಮ್ ರೆಮಿಡಿ ಅಂದರೆ ಉಗುರುಗಳನ್ನು ನಾವು ಯಾವ ರೀತಿ ಸ್ಟ್ರಾಂಗಾಗಿ ಬೆಳೆಸ್ಬೇಕು ಅಂದರೆ ನಿಂಬೆಹಣ್ಣು, ಇದು ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದರಿಂದ ಮಸಾಜ್ ಮಾಡೋದು ತುಂಬ ಒಳ್ಳೆಯದು. ನಮ್ಮ ಕ್ಯೂಟಿಕಲ್ಸ್ಗಳಿಗೆ ಒಂದು 5 ನಿಮಿಷಗಳ ಕಾಲ ಈ ಥರ ಮಸಾಜ್ ಮಾಡಬೇಕಾಗುತ್ತೆ. ನಮಗೆ ನಿಂಬೆಹಣ್ಣಿನಲ್ಲಿ ಇರುವಂತಹ ಸಿಟ್ರಿಕ್ ಆ್ಯಸಿಡ್ ಆಗಿರ್ಬೋದು ಅಥವಾ ವಿಟಮಿನ್ ಸಿ ಇರೋದ್ರಿಂದ ತುಪ್ಪ ಒಳ್ಳೆಯ ರಿಸಲ್ಟು ಬೇಗನೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಉಗುರುಗಳಲ್ಲಿ ಕೆಲವೊಂದು ಇನ್ಫೆಕ್ಷನ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಬೇಗ ನಿವಾರಣೆ ಆಗುತ್ತೆ ನಿಂಬೆಹಣ್ಣು ಯೂಸ್ ಮಾಡೋದು. ಇದು ಯಾವಾಗಲೂ ಕಿಚನಲ್ಲಿ ಇದ್ದೇ ಇರುತ್ತೆ. ಸೊ ನೀವು ಯೂಸ್ ಮಾಡಿ ಬಿಸಾಕೋ ಬದಲು ಈ ಥರ ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ಈ ಥರ ಮಸಾಜ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನೋಡಿ. ಈ ರೀತಿ ಮಸಾಜ್ ಮಾಡಬೇಕು. ಮತ್ತು ಬೆರಳುಗಳ ಹತ್ರ ಏನಾದರೂ ನಿಮಗೆ ಕಟ್ಟಾಗಿದ್ದರೆ, ಗಾಯಗಳಾಗಿದ್ದರೆ ಈ ಒಂದು ಹೋಮ್ ರೆಮಿಡಿನ ಸ್ಕಿಪ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪು ಬಂದುಬಿಟ್ಟು ಒಂದು ಬೌಲ್ ತಗೊಂಡು ನಮ್ಮ ಉಗುರು ಮುಳುಗುವಷ್ಟು ನೀರು ಹಾಕಿ ಅದರಲ್ಲಿ ನಮ್ಮ ಬೆರಳುಗಳನ್ನು ಈ ಥರ ಇಟ್ಕೋಬೇಕು 5 ನಿಮಿಷ. ಆಮೇಲೆ ವಾಶ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪು ಅಂದರೆ ನಾವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದು. ನಾನು ಇಲ್ಲಿ ಬೋರೋಪ್ಲಸ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಮಾಯಿಶ್ಚರೈಸರ್ ಇಷ್ಟನೋ ಅದನ್ನು ಯೂಸ್ ಮಾಡಿ.
ಮಾಯಿಶ್ಚರೈಸರ್ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ನೈಲ್ಸ್ಗಳು ಸಾಫ್ಟ್ ಆಗುತ್ತೆ, ಮತ್ತು ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಹೋಮ್ ರೆಮಿಡಿ ಗಾರ್ಲಿಕ್ಕು. ಗಾರ್ಲಿಕ್ಕಿಂದ ಏನೇನು ಉಪಯೋಗಗಳಿದೆ ಈಗ ನೋಡೋಣ. ನಮ್ಮ ನೈಲ್ಸ್ಗಳು ತುಂಬ ಸಾಫ್ಟಾಗಿದ್ದರೆ, ಹಾಗೆ ಏನಾದ್ರು ಫಂಗಲ್ ಇನ್ಫೆಕ್ಷನ್ ಇದ್ದರೆ, ಸೊ ನಾವು ಈ ಗಾರ್ಲಿಕ್ಕನ್ನು ಯೂಸ್ ಮಾಡೋದ್ರಿಂದ ನೈಲ್ಸ್ಗಳು ತುಂಬ ಸ್ಟ್ರಾಂಗಾಗಿ ಬೆಳೆಯುತ್ತೆ. ಈ ಥರ ಒಂದು ಬೆಳ್ಳುಳ್ಳಿ ತಗೊಳ್ಳಿ, ಇದನ್ನು ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಇದನ್ನು ಕಟ್ ಮಾಡಿದ್ದೀನಿ ಇವಾಗ, ಇದನ್ನು ನಮ್ಮ ಕ್ಯೂಟಿಕಲ್ಸ್ಗಳಿಗೆ ಅಪ್ಲೈ ಮಾಡಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ನೈಲ್ಸಲ್ಲಿ ಏನಾದರೂ ಎಲ್ಲೋನೆಸ್ ಇದ್ದರೆ ಬೇಗ ಹೋಗುತ್ತೆ, ಹಾಗೆ ನೈಲ್ಸ್ಗಳು ಕೂಡ ಬೇಗ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಏನಾದರೂ ಗಾಯ ಆಗಿದ್ದರೆ ಲೆಮನ್ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಗಾರ್ಲಿಕ್ನ ಯೂಸ್ ಮಾಡ್ಬೋದು. ಸೊ ಈ ಥರ ಒಂದು 5 ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು. ಸೊ ನೆಕ್ಸ್ಟು ಕೊಬ್ಬರಿ ಎಣ್ಣೆ. ಈ ಕೊಬ್ಬರಿ ಎಣ್ಣೆಯಿಂದ ಕೂಡ ನಮ್ಮ ನೈಲ್ಸ್ಗಳನ್ನ ಮಸಾಜ್ ಮಾಡೋದ್ರಿಂದ ತುಂಬ ಲಾಂಗ್ ಆ್ಯಂಡ್ ಸ್ಟ್ರಾಂಗ್ ನೈಲನ್ನು ನಾವು ಪಡ್ಕೋಬೋದು ಅಂತಲೇ ಹೇಳ್ಬೋದು. ನಿಮಗೆ ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಆಲಿವ್ ಆಯಿಲ್ನ ನಾವು ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕೊಬ್ಬರಿ ಎಣ್ಣೆನ ನೈಟು ನಾವು ಮಲ್ಕೊಳ್ಳುವಾಗ ನಮ್ಮ ನೈಲ್ಸ್ಗಳಿಗೆ ಅಪ್ಲೈ ಮಾಡಿ ಮಲ್ಕೋಬೇಕು. ಸೊ ಇದರಿಂದ ನಮ್ಮ ನೈಲ್ಸ್ಗಳು ಬೇಗ ಬೆಳೆಯುತ್ತೆ. ಸೊ ಇದನ್ನು ರಾತ್ರಿನೇ ಯಾಕೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೆಳಗ್ಗೆಯಿಂದ ನಮಗೆ ತುಂಬಾ ಕೆಲಸಗಳಿರುತ್ತೆ, ಇದರಿಂದ ನಾವು ಇದನ್ನು ಅಪ್ಲೈ ಮಾಡೋಕ್ಕಾಗ್ದಲ್ಲೇ ಇರ್ಬೋದು. ಸೊ ನೈಟ್ ಆದರೆ ಮಲಗುವಾಗ ನಾವು ಈ ಥರ ಆಯಿಲ್ ಮಸಾಜ್ ಮಾಡೋದ್ರಿಂದ ನಾವು ಬೆಳಗ್ಗೆ ತನಕ ಇದನ್ನು ಹಾಗೆ ಕೈಯಲ್ಲೇ ಇಟ್ಕೊಂಡಿರ್ಬೋದು. ಮತ್ತು ಈ ಥರ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಕಾಲಿನ ಬೆರಳಿನ ಉಗುರುಗಳು ಸ್ವಲ್ಪ ಸ್ಲೋ ಆಗಿ ಬೆಳೆಯುತ್ತೆ, ಬಟ್ ಕೈ ಬೆರಳಿನ ಉಗುರು ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಉಗುರುಗಳನ್ನು ಯಾವಾಗಲೂ ಸ್ವಲ್ಪ ಆವಾಗವಾಗ ನಾವು ಇರಬೇಕು, ಇದರಿಂದ ಕೂಡ ನೈಲ್ಸ್ಗಳು ಬೇಗ ಬೆಳೆಯುತ್ತೆ. ಹಾಗೆಯೇ ನಾವು ಅಂತಹ ಉಗುರುಗಳನ್ನು ಪಡ್ಕೋಬೇಕು ಅಂದರೆ ನಮಗೆ ಪ್ರೋಟೀನ್ ಚೆನ್ನಾಗಿರಬೇಕು. ಪ್ರೋಟೀನ್ ಅಂಶ ಯಾವಾಗ ಕಮ್ಮಿ ಆಗುತ್ತೆ ಆವಾಗ ಉಗುರುಗಳು ಸರಿಯಾಗಿ ಬೆಳೆಯಲ್ಲ. ಸೊ ಅದಕ್ಕೆ ಒಳ್ಳೆಯ ಆಹಾರಗಳನ್ನು ಕೂಡ ಸೇವಿಸಬೇಕಾಗುತ್ತೆ. ಫ್ರೆಂಡ್ಸ್, ನೈಲ್ ಪಾಲಿಶ್ ಅಂದರೆ ಯಾರಿಗಿಷ್ಟ ಇರಲ್ಲ? ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜ್ಗೆ ಹೋಗೋರಾಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗೋರು, ಮನೇಲಿರೋರು, ಪ್ರತಿಯೊಬ್ಬರು ನೈಲ್ ಪಾಲಿಶನ್ನು ತುಂಬ ಇಷ್ಟಪಡ್ತಾರೆ. ಹಾಗೆಯೇ ಅದು ಅಪ್ಲೈ ಮಾಡೋದಾಗಿರ್ಬೋದು, ಅದರ ಸಣ್ಣ ಪುಟ್ಟ ಟಿಪ್ಸ್ಗಳು ಏನು ಅನ್ನೋದು ಇವತ್ತು ನನ್ನ ವ್ಲಾಗಲ್ಲಿ ನೋಡ್ಬೋದು. ಸೊ ಬನ್ನಿ, ಇವತ್ತು ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಮೊದಲಿಗೆ ನೈಲ್ ಪಾಲಿಶ್ ಏನಾದರೂ ಡ್ರೈ ಆಗಿದ್ದರೆ ಯಾವ ರೀತಿ ಅದನ್ನು ಮತ್ತೆ ರೀಯೂಸ್ ಮಾಡ್ಬೋದು ಅಂದರೆ, ನಾವು ನಮ್ಮ ಹತ್ರ ಇರುವಂತಹ ನೈಲ್ ರಿಮೂವರ್ನ ಹಾಕಿ ಮತ್ತೆ ಅದನ್ನು ರೀಯೂಸ್ನ ಮಾಡ್ಬೋದು. ತುಂಬ ಡ್ರೈ ಆಗಿದ್ದರೆ ಸ್ವಲ್ಪ ಜಾಸ್ತಿನೇ ನೈಲ್ ರಿಮೂವರ್ ಹಾಕಿ ಅದು ಮತ್ತೆ ಸರಿ ಹೋಗುತ್ತೆ, ರೀಯೂಸ್ ಮಾಡ್ಬೋದು. ಮತ್ತು ನೈಲ್ ಪಾಲಿಶ್ನ ಹಚ್ಕೊಳ್ಳೋಕ್ಕೂ ಮೊದಲು ನೀವು 20 ನಿಮಿಷ ಮುಂಚೆನೇ ಫ್ರಿಜ್ಜಲ್ಲಿಟ್ಟು ಹಚ್ಚೋದ್ರಿಂದ ಚೆನ್ನಾಗಿ ಅಪ್ಲೈ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು.
ಹಾಗೆ ನೈಲ್ ಪಾಲಿಷ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಾವು ಮೊದಲು ನೀಟಾಗಿ ಉಗುರುಗಳನ್ನು ವಾಶ್ ಮಾಡಿ ಆಮೇಲೆ ನೈಲ್ ಪಾಲಿಷ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಟಿಪ್ಸು ಬಂದುಬಿಟ್ಟು ನೈಲ್ಸ್ಗಳಿಗೆ ಯಾವಾಗಲೂ ನಾವು ನೈಲ್ ಪಾಲಿಷನ್ನು ಪದೇ ಪದೇ ಕಂಟಿನ್ಯೂಸ್ ಆಗಿ ಹಚ್ಚೋದ್ರಿಂದ ನೈಲ್ಸ್ಗಳು ಒಂಥರ ಕರೆ ಕಟ್ಟಿದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಡಬೇಕಾಗುತ್ತೆ. ಅಂದರೆ ಒಂದು ವಾರ ಬಿಟ್ಟು ಒಂದು ವಾರ ನೈಲ್ ಪಾಲಿಷ್ಗಳನ್ನ ಅಪ್ಲೈ ಮಾಡ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ನೈಲ್ಸ್ಗಳಿಗೆ ಕೂಡ ಒಂದು ಗ್ಯಾಪ್ ಕೊಟ್ಟಂಗೆ ಆಗುತ್ತೆ. ಮತ್ತು ನೈಲ್ ರಿಮೂವರ್ಗಳನ್ನು ಕೂಡ ನಾವು ಒಳ್ಳೆಯ ಕಂಪ್ನಿದು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ನೈಲ್ ಪಾಲಿಷ್ಗಳು ಕೂಡ ಅಷ್ಟೇ, ತುಂಬ ಕಾಸ್ಟ್ಲಿ ತೊಗೊಳಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಮೀಡಿಯಮ್ ರೇಟಿನ ಒಂದು ನೈಲ್ ಪಾಲಿಷ್ಗಳನ್ನ ಪರ್ಚೇಸ್ ಮಾಡೋದು ಒಳ್ಳೆಯದು. ಸೊ ಇದರಿಂದ ನೈಲ್ಸ್ಗಳಿಗೂ ಕೂಡ ಹಾನಿಯಾಗಲ್ಲ, ಚೆನ್ನಾಗಿ ಆರೈಕೆ ಮಾಡ್ಕೋಬೋದು ಇದರಿಂದ ಕೂಡ. ನಾನು ನಿಮಗೆ ಟ್ರೆಂಡ್ಸಲ್ಲಿ ನೈಲ್ ರಿಮೂವರ್ ತೊಗೊಂಡಿದ್ದೆ, ಇದು ಯಾವ ರೀತಿ ಇದೆ ಯೂಸ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ. ತುಂಬಾ ಚೆನ್ನಾಗಿದೆ, 30 ರೂಪೀಸು ನೀವು ಆರಾಮಾಗಿ ಕೊಡ್ಬೋದು, ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ನೈಲ್ ಪಾಲಿಷನ್ನು ಯಾವಾಗಲೂ ನಾವು ಈ ರೀತಿ ಶೇಕ್ ಮಾಡೋದು ತಪ್ಪು, ಯಾವಾಗಲೂ ಈ ರೀತಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮೇಲೆ ಬ್ರಷ್ ತನಕನೂ ಹೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ನಾನು ನೈಲ್ ಪಾಲಿಷ್ ಅಪ್ಲೈ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ವ್ಯಾಸ್ಲೈನನ್ನು ಸೈಡ್ ಎಲ್ಲೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ, ನೈಲ್ ಪಾಲಿಷ್ ಹಾಕ್ಕೊಳ್ಳುವಾಗ ನಮ್ಮ ಸ್ಕಿನ್ಗಳಿಗೆ ಕೂಡ ಏನಾದರೂ ನೈಲ್ ಪಾಲಿಷ್ ಆದರೆ ಈಸಿಯಾಗಿ ರಿಮೂವ್ ಮಾಡ್ಬೋದು. ಅದಕ್ಕೋಸ್ಕರ ನೈಲ್ ಪಾಲಿ ವ್ಯಾಸ್ಲೈನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇವಾಗ ತೋರಿಸ್ತೀನಿ ಯಾವ ರೀತಿ ಅಂತ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.